ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ ಪ್ರಿಯ, ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ, ನೋವಿನಲ್ಲಿ, ದುಃಖದಲ್ಲಿ ಅಥವಾ ಯಾವುದೊಂದು ಪ್ರಶ್ನೆಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತನ್ ನಿಮ್ಮನ್ನು ಸಂತೈಸ್ತಾನೆ, ಆಧರಿಸ್ತಾನೆ, ಆಧರಣೆ ಕೊಡುತ್ತಾನೆ, ನಿಮ್ಮನ್ನು ಬಲಪಡಿಸ್ತಾನೆ. ಅದರಿಂದ ಬನ್ನಿ, ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ನಾವು ಸ್ವಲ್ಪ ಹೊತ್ತು ಕರ್ತನ ಆರಾಧಿಸುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಎಸ್, ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ ಪ್ರೀತಿಯ ದೇವರ ಮಕ್ಕಳೇ. ದೇವರು ನಿಮ್ಮನ್ನು ಯಥೇಷ್ಟವಾಗಿ ಪ್ರೀತಿಸ್ತಾ ಇದ್ದಾನೆ. ಆತನ ಪ್ರೀತಿ ಬದಲಾಗಲಿಲ್ಲ. ಆತನು ಪ್ರೀತಿ ಸ್ವರೂಪನು. ಆತನು ದಯಾಸಾಗರನು, ಕರುಣೆಯುಳ್ಳವನು, ಕೃಪಾಭರಿತನು, ಕೃಪಾಪೂರ್ಣನು. ಹಾಗಾಗಿ ಆತನನ್ನು ಪ್ರೀತಿಯಿಂದಲೇ ಆತನನ್ನು ಆರಾಧಿಸುವ, ಸ್ತುತಿಸುವ. ಕಮಾನ್, ಲೆಟ್ ಅಸ್ ವರ್ಷಿಪ್. ದೇವರ ವಾಕ್ಯಕ್ಕೆ ಕೇಳುವುದಕ್ಕಿಂತ ಮುಂಚೆ ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಆರಾಧಿಸೋಣ. Thank you, Lord. Thank you, Jesus. We worship you, Lord. Aha. Wonderful Jesus. Thank you. Thank you, Father. Glory. Ha, ha, ha. ಪ್ರೀತಿ ನನ್ನ ಯೇಸುವು ತೋರಿದನು. ಎಂಥ ಅಮೂಲ್ಯ ದಿವ್ಯ ಪ್ರೀತಿ, ಹಲ್ಲೆಲೂಯಾ, ಅಮೂಲ್ಯ ದಿವ್ಯ ಪ್ರೀತಿ. ಒನ್ಸ್ ಅಗೇನ್, ಓ ಪ್ರೀತಿ, ದೇವರ ಪ್ರೀತಿ ನನ್ನ ಯೇಸುವು ತೋರಿದನು. ಎಂಥ ಅಮೂಲ್ಯ ದಿವ್ಯ ಪ್ರೀತಿ, ಹಲ್ಲೆಲೂಯಾ, ಅಮೂಲ್ಯ ದಿವ್ಯ ಪ್ರೀತಿ. ದಾರಿ ತಪ್ಪಿ ಹೋದ ನನ್ನ ಪ್ರೀತಿ ಮಾಡಿ ಬಂದ ಸ್ವಾಮಿ, ದಾರಿ ತಪ್ಪಿ ಹೋದ ನನ್ನ ಪ್ರೀತಿ ಮಾಡಿ ಬಂದ ಸ್ವಾಮಿ, ಅದ್ಭುತವಾದ ಪ್ರೀತಿ. ಅಲ್ಲೆಲುಯ್ಯ, ಅದ್ಭುತವಾದ ಪ್ರೀತಿ. ದೇ ದೇವರ ಪ್ರೀತಿ ನನ್ನ ಯೇಸುವು ತೋರಿದನು. ಎಂಥ ಅಮೂಲ್ಯ ದಿವ್ಯ ಪ್ರೀತಿ, ಅಲ್ಲೆಲುಯ್ಯ, ಅಮೂಲ್ಯ ದಿವ್ಯ ಪ್ರೀತಿ. ಅಂದು ಪಾಪಿ ಆದ ನನ್ನ ಹುಡುಕಿ ಬಂದ ಯೇಸು ಸ್ವಾಮಿ, ಅಂದು ಪಾಪಿ ಆದ ನನ್ನ ಪ್ರೀತಿ ಮಾಡಿ ಬಂದ ಸ್ವಾಮಿ, ಅಪಾರವಾದ ಪ್ರೀತಿ. ಹಲ್ಲೆಲೂಯ, ಅಪಾರವಾದ ಪ್ರೀತಿ. ಇನ್ನೊಮ್ಮೆ, ಅಪಾರವಾದ ಪ್ರೀತಿ. ಓ ಅಪಾರವಾದ ಪ್ರೀತಿ ಯೇಸುವೇ, ಅಪಾರವಾದ ಪ್ರೀತಿ. ಓ ಪ್ರೀತಿ, ದೇವರ ಪ್ರೀತಿ ನನ್ನ ಯೇಸುವು ತೋರಿದನು. ಎಂಥ ಅಮೂಲ್ಯ ದಿವ್ಯ ಪ್ರೀತಿ, ಅಲ್ಲೆಲೂಯ, ಅಮೂಲ್ಯ ದಿವ್ಯ ಪ್ರೀತಿ. ಅಲ್ಲೆಲೂಯ, ಅಮೂಲ್ಯ ದಿವ್ಯ ಪ್ರೀತಿ. ಥ್ಯಾಂಕ್ ಯು ಲಾರ್ಡ್, ಬ್ಲೆಸ್ ಯುವರ್ ನೇಮ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ 119 ಕೀರ್ತನೆ 51 ವಚನ.
ಸಾಮ್ಸ್ 119 51 ವರ್ಸ್ ಈ ವಚನವನ್ನು ನಾವು ಓದಿ ಧ್ಯಾನ ಮಾಡುವ. ಗರ್ವಿಷ್ಠರು ನನ್ನನ್ನು ಬಹಳವಾಗಿ ಹಾಸ್ಯ ಮಾಡಿದರು, ಆದರೂ ನಾನು ನಿನ್ನ ಧರ್ಮಶಾಸ್ತ್ರವನ್ನು ಬಿಡಲಿಲ್ಲ. ಪ್ರೈಸ್ ಗಾಡ್. ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ಗರ್ವಿಷ್ಠರು ನನ್ನನ್ನು ಬಹಳವಾಗಿ ಹಾಸ್ಯ ಮಾಡಿದರು, ಗೇಲಿ ಮಾಡಿದರು, ಕ್ರಿಟಿಸೈಸ್ ಮಾಡಿದರು, ಆದರೂ ನಿನ್ನ ಧರ್ಮಶಾಸ್ತ್ರ, ನಿನ್ನ ವಾಕ್ಯವನ್ನು ನಾನು ಬಿಡಲಿಲ್ಲ. ಪ್ರಿಯರೇ, ನೀನು ದೇವರ ವಾಕ್ಯವನ್ನು ನಂಬುತ್ತಿರುವಾಗ ಅದನ್ನು ಸಿಂಪಲ್ ಆಗಿ ಅದನ್ನು ಏನು ಹೇಳುತ್ತದೆ ಅದನ್ನು ನಂಬುವಾಗ ಕೆಲವೊಮ್ಮೆ ಕೆಲವರು ಗೇಲಿ ಮಾಡಬಹುದು, ಹಾಸ್ಯ ಮಾಡಬಹುದು, ಅಥವಾ ತಮಾಷೆ ಮಾಡಬಹುದು. ಆ ವಾಕ್ಯದ ನಿಮಿತ್ತವಾಗಿ ಜೋಕ್ ಮಾಡಬಹುದು. ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ಗರ್ವಿಷ್ಠರು ನನ್ನನ್ನು ಬಹಳವಾಗಿ ಹಾಸ್ಯ ಮಾಡಿದರು, ಆದರೆ ನಾನು ನಿನ್ನ ಧರ್ಮಶಾಸ್ತ್ರವನ್ನು ಬಿಡಲಿಲ್ಲ. ಯಾವ ಯೇಸುವನ್ನು ನಂಬಿದ್ದೀರೋ, ಯಾವ ಕ್ರಿಸ್ತನನ್ನು ನಂಬಿದ್ದೀರೋ, ಆ ಕ್ರಿಸ್ತನ ನಿಮಿತ್ತವಾಗಿ ಅನೇಕ ನಿಂದೆಗಳು, ಅಪಹಾಸ್ಯಗಳು, ಜೋಕ್ಗಳು, ಕೆಲವೊಮ್ಮೆ ಆಪ್ತರಿಂದ ಸ್ನೇಹಿತರಾದವರು ವಿರೋಧಿಗಳಾಗಿರ್ಬೋದು, ಅಥವಾ ಸ್ವಂತ ಮನೆಯವರು, ನಿನ್ನ ಸ್ವಂತ ನೆರೆಮನೆಯವರು, ಅಥವಾ ನೀನು ಕೆಲಸಕ್ಕೆ ಹೋಗುವ ಕ್ಷೇತ್ರದಲ್ಲಿ ನಿನಗೆ ಅನೇಕರು ಗೇಲಿ ಮಾಡ್ಬೋದು. ಗರ್ವಿಷ್ಠ ಅಂತ ಹೇಳಿದರೆ ಆತನು ದೇವರನ್ನು ಅಲಕ್ಷ್ಯ ಮಾಡುವ, ಗರ್ವಿಷ್ಠ ಅಂತ ಹೇಳಿದರೆ ತನ್ನ ಮೇಲೆ ನಂಬಿಕೆ ಇಡುವ, ತನ್ನ ಮೇಲೆ ಭರವಸೆ ಇಡುವ, ತನ್ನ ಸ್ವಂತ ಸಾಮರ್ಥ್ಯದ ಮೇಲೆ, ತನ್ನ ಸ್ವಂತ ಎಕ್ಸ್ಪೀರಿಯನ್ಸ್ನ ಮೇಲೆ, ತನ್ನ ಸ್ವಂತ ಬುದ್ಧಿಯ ಮೇಲೆ ನಂಬಿಕೆ ಇಡುವವರು. ಅವರು ಕೆಲವೊಮ್ಮೆ ನಿನ್ನ ವಾಕ್ಯವನ್ನು, ನಂಬಿಕೆಯನ್ನು ಮಾತಾಡುವಾಗ ಅವರಿಗೆ ಗೇಲಿ ಮಾಡಬಹುದು, ಹಾಸ್ಯ ಮಾಡಬಹುದು. ಬಟ್ ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ನಿನ್ನ ವಾಕ್ಯವನ್ನು ನಾನು ಬಿಟ್ಟು ಬಿಡಲಿಲ್ಲ, ಎಷ್ಟೇ ಅವರು ಹಾಸ್ಯ ಮಾಡಲಿ. ಐ ನೋ ಮೈ ಗಾಡ್. ಆತನು ದೇವರಿಗೆ ತನ್ನ ಹೃದಯವನ್ನು ಹೇಳ್ತಾನೆ, ನಿನ್ನ ಧರ್ಮಶಾಸ್ತ್ರವು, ನಿನ್ನ ವಾಕ್ಯವನ್ನು ನಾನು ಬಿಟ್ಟು ಬಿಡಲಿಲ್ಲ. ಐ ಲವ್ ಯು ವರ್. ನಿಮಗೆ ದೇವರ ಮೇಲೆ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ದೇವರ ಹೃದಯ ನಿಮಗೋಸ್ಕರ ಏನಂತ ನಿಮಗೆ ಗೊತ್ತಿದ್ದರೆ, ಯೇಸು ಸ್ವಾಮಿ ಹೇಳ್ತಾನೆ, ಗ್ರಂಥಕರ್ತನು ಹೇಳುತ್ತಾನೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ, ಈ ಸ್ವಾಮಿ ಅವಮಾನವನ್ನು ಅಲಕ್ಷ್ಯ ಮಾಡಿದನು, ತನ್ನ ಮುಂದೆ ಇಟ್ಟ ಸಂತೋಷಕ್ಕೋಸ್ಕರ. ಆತನು ತನ್ನ ಮುಂದೆ ಇಟ್ಟ ಸಂತೋಷ ಯಾವುದಂತ ಹೇಳಿದರೆ, ನೀನು ಮತ್ತು ನಾನು. ಇವತ್ತು ಯೇಸು ಕ್ರಿಸ್ತನು ತೃಪ್ತಿ ಹೊಂದುವಂಥದ್ದು, ಸಂತೋಷ ಪಡುವಂಥದ್ದು ಒಂದು ಆತ್ಮ, ಒಂದು ವ್ಯಕ್ತಿ ತನ್ನ ಪಾಪವನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗುವಂಥದ್ದು, ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿದಂಥ ಕೆಲಸವನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗುವಂಥದ್ದು, ತಾನು ಅನುಭವಿಸಿದ ಶ್ರಮೆಯ ಫಲವನ್ನು ನೋಡಿ ಆತನ ಆತ್ಮವು ಬೈಬಲ್ ಹೇಳ್ತದೆ ತೃಪ್ತವಾಯಿತು ಅಂತ ಬೈಬಲ್ ಹೇಳ್ತದೆ, ಸತ್ಯವೇದ ಹೇಳ್ತದೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಿಮಗೆ ಸಂತೈಸುವಿಕೆ ಇದೆ, ದೇವರ ವಾಕ್ಯದಲ್ಲಿ ನಿಮಗೆ ಆಧರಣೆ ಇದೆ. ಇಲ್ಲಿ ಮುಂದೆ ಇನ್ನೊಂದು ವಚನ ಹೇಳ್ತದೆ, 52ನೇ ವಚನ, 119ನೇ ಕೀರ್ತನೆ, 52ನೇ ವಚನ, ಯಹೋವನೇ ನಿನ್ನ ಪುರಾತನ ವಿಧಿಗಳನ್ನು ನೆನಪು ಮಾಡಿಕೊಂಡು ನನ್ನನ್ನು ಸಂತೈಸಿಕೊಂಡಿದ್ದೇನೆ. ನಿನ್ನ ಪುರಾತನ ವಿಧಿಗಳನ್ನು ಅಂದರೆ ನೀನು ಹಳೆ ಭಕ್ತರ ಮೂಲಕ ಹೇಗೆ ನೀನು ಅದ್ಭುತವನ್ನು ಮಾಡಿದ್ದಿ, ಹೇಗೆ ಅವರ ಸಂಗಡ ಇದ್ದುಕೊಂಡು ಅವರು ನೀನು ಬಲಪಡಿಸ್ತಿ, ಹೇಗೆ ಆಪತ್ಕಾಲಗಳು ಬಂದಾಗ ಅಥವಾ ಹಾಸ್ಯದ ಸಂಗತಿಗಳು ಬಂದಾಗ ನೀನು ಹೇಗೆ ಅವ್ರನ್ನ ಆಧರಿಸ್ತಿ, ಸಂತೈಸ್ತಿ, ಇದನ್ನು ನಾನು ನೆನಪು ಮಾಡಿಕೊಂಡು ನನ್ನನ್ನು ಸಂತೈಸಿಕೊಂಡಿದ್ದೇನೆ. ಹೇಗೆ ಸಂತೈಸಿಕೊಳ್ಳುವಂಥದ್ದು? ಇಲ್ಲಿ ಕೀರ್ತನೆಗಾರನು ಅದನ್ನು ನೆನಪು ಮಾಡುತ್ತಾನೆ.
ಇವತ್ತು ಪ್ರಿಯರೇ, ಸತ್ಯವೇದದಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೆ ಅದೇ ದೇವರು ಬದಲಾಗಲಿಲ್ಲ. ಆತನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು, ಆತನು ಏಸು ಕ್ರಿಸ್ತನ ದೇವರು, ತಂದೆಯು ಆಗಿದ್ದಾನೆ. ಆತನು ನಮ್ಮನ್ನು ಸಕಲ ವಿಷಯದಲ್ಲಿ ಸಂತೈಸುವ ತಂದೆ, ಕನಿಕರವುಳ್ಳ ತಂದೆ, ಸಕಲ ವಿಷಯದಲ್ಲಿ ಆತನು ನಮ್ಮನ್ನು ಸಂತೈಸುವ ತಂದೆಯಾಗಿದ್ದಾನೆ, ದೇವರಾಗಿದ್ದಾನೆ. ಪ್ರೈಸ್ ಗಾಡ್. ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ನಿನ್ನ ಪುರಾತನ ವಿಧಿಗಳನ್ನು ನಾನು ನೆನಪು ಮಾಡಿಕೊಂಡು, ಅಂದರೆ ನಿನ್ನ ಭಕ್ತರಿಗೆ ನೀನು ಹೇಗೆ ಸಂತೈಸ್ತಿ, ಹೇಗೆ ನೀನು ಬಲಪಡಿಸ್ತಿ, ಹೇಗೆ ನೀನು ಜಯವನ್ನು ಕೊಟ್ಟಿದ್ದಿ, ಹೇಗೆ ನೀನು ಅವರ ಸಂಗಡ ಇದ್ದಿ, ನೀನು ಅವರ ಸಂಗಡ ಇದ್ದ ಹಾಗೆ ನನ್ನ ಸಂಗಡ ಕೂಡ ನೀನು ಇದ್ದಿ ಎಂದುಕೊಂಡು ನನ್ನನ್ನು ನಾನು ಸಂತೈಸಿಕೊಂಡಿದ್ದೇನೆ, ಅದನ್ನು ನೆನಪು ಮಾಡಿಕೊಂಡು ಸಂತೈಸಿಕೊಂಡಿದ್ದೇನೆ. ಪ್ರಿಯರೇ, ಇದು ಒಂದು ಮಾದರಿಯಾಗಿದೆ. ಪ್ರೈಸ್ ಗಾಡ್. ಇದೊಂದು ಮಾದರಿಯಾಗಿದೆ. ಇವತ್ತು ದೇವರು ನನಗೆ ಮತ್ತು ನಿನಗೋಸ್ಕರ ಈ ವಚನವನ್ನು ಕೊಟ್ಟಿದ್ದಾನೆ. ಅವರಿಗೆ ಹೇಗೆ ದೇವರು ಸಂತೈಸ್ತಾ, ದೇವರು ಹೇಗೆ ಅವರ ಒಟ್ಟಿಗೆ ಇದ್ದುಕೊಂಡು ಜಯ ಕೊಟ್ಟ, ಅದೇ ದೇವರು ಇವತ್ತು ನಮ್ಮ ಕ್ರಿಸ್ತನಲ್ಲಿ ತಂದೆಯಾಗಿದ್ದಾನೆ. ಆತನು ಕನಿಕರವುಳ್ಳ ತಂದೆಯಾಗಿದ್ದಾನೆ, ಸಂತೈಸುವ ದೇವರಾಗಿದ್ದಾನೆ. ಪ್ರೇರೆ, ಜನರು ನಿಮಗೆ ಹಾಸ್ಯ ಮಾಡ್ಬೋದು, ಗೇಲಿ ಮಾಡ್ಬೋದು, ತಮಾಷೆ ಮಾಡ್ಬೋದು, ಅಥವಾ ನಿಮಗೆ ಒಂದು ಬೇರೆ ಹೆಸರಿಟ್ಟು ಕರೆಯಬಹುದು, ಅಥವಾ ನಿನ್ನ ಬಗ್ಗೆ ಇಲ್ಲ ಸಲ್ಲದನ್ನು ಆಪಾದಿಸಬಹುದು. ಬಟ್ ದೇವರ ವಾಕ್ಯ ನಿಮ್ಮನ್ನು ಸಂತೈಸ್ತದೆ. ಆದರೆ ವಾಕ್ಯವನ್ನು ಬಿಟ್ಟು ಬಿಡಬೇಡ್ರಿ, ಆ ವಾಕ್ಯದ ಮೇಲೆ ನಂಬಿಕೆ ಇಡ್ರಿ. ಆ ವಾಕ್ಯವು ನಿಮ್ಮನ್ನು ಬಲಪಡಿಸ್ತದೆ, ವಾಕ್ಯವು ನಿಮ್ಮನ್ನು ದೃಢಪಡಿಸ್ತದೆ. ನೀವು ಸಂತೈಸಲು, ನೀವು ಬಲ ಹೊಂದಲು ಒಂದೇ ಒಂದು ನಿಮಗೆ ಮಾರ್ಗ, ಅದು ದೇವರ ವಾಕ್ಯ. ಎವ್ರಿ ಟೈಮ್ ಬೆಳಿಗ್ಗೆ ಇದ್ದುಕೊಂಡು ಹೇಳ್ರಿ, ಇದು ನನ್ನ ಸತ್ಯವೇದ, ಇದು ನನ್ನ ಬಗ್ಗೆ ಏನು ಹೇಳುತ್ತದೆ ಅದೇ ನಾನು ಆಗಿದ್ದೇನೆ, ಇದು ನನಗೆ ಏನು ಮಾಡಲು ಹೇಳ್ತದೆ ಅದನ್ನು ಮಾಡುವನಾಗಿದ್ದೇನೆ, ಇದು ನನಗೆ ಏನು ಹೊಂದಲು ಹೇಳುತ್ತದೆ ಅದು ನಾನು ಹೊಂದುವನಾಗಿದ್ದೇನೆ. ಈ ಸಂಗತಿ ಈ ರೀತಿಯಾಗಿ ನಿಮ್ಮನ್ನು ನೀವು ದೇವರ ವಾಕ್ಯದಲ್ಲಿ ಸಂತೈಸಿಕೊಳ್ಳಿರಿ, ಬಲಪಡಿಸಿಕೊಳ್ಳಿ ನಿಮ್ಮನ್ನು. ಇನ್ನೊಂದು ಸಂಗತಿ, ದೇವರ ವಾಕ್ಯ ನಿನ್ನ ಬಗ್ಗೆ ಏನು ಹೇಳ್ತದೆ, ದೇವರ ವಾಕ್ಯ ನಿನಗೆ ಏನು ಮಾಡಲು ಹೇಳ್ತದೆ, ದೇವರ ವಾಕ್ಯ ನೀನು ಏನು ಮಾಡಲು ಶಕ್ತನಂತೆ ಹೇಳ್ತದೆ, ಅದು ನಂಬಿರಿ ಮತ್ತು ನಂಬಿರಿ. ನಾನು ಕ್ರಿಸ್ತನಲ್ಲಿ ಯಾರಾಗಿದ್ದೇನೆ, ನನಗೆ ಕ್ರಿಸ್ತನಲ್ಲಿ ಏನು ಕೊಡಲ್ಪಟ್ಟಿದೆ, ನಾನು ಕ್ರಿಸ್ತನಲ್ಲಿ ಏನು ಮಾಡಲು ಶಕ್ತನು ಎಂಬುದನ್ನು ನೀವು ಯಾರಾಗಿದ್ದೀನಿ ಅಂತ ನೀವು ಡಿಸ್ಕವರ್ ಮಾಡಿರಿ, ನೀವು ಹುಡುಕಿರಿ. ದೇವರು ನಿಮಗೆ ಏನು ಮಾಡಿದ್ದಾನೆ, ನಿಮ್ಮಷ್ಟಕ್ಕೆ ನೀವು ಆದವರಲ್ಲ, ದೇವರು ನಿಮಗೆ ಕ್ರಿಸ್ತನಲ್ಲಿ ಸಮಥಿಂಗ್ ಮಾಡಿದ್ದಾನೆ. ಓಕೆ, ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿ. ಎಸ್, ಪೂರ್ವಸ್ಥಿತಿ ಎಲ್ಲ ಹೋಯಿತು, ಎಲ್ಲವನ್ನು ತಾನು. ಹಾಗಿದ್ರೆ ದೇವರ ವಾಕ್ಯ ನಿನಗೆ ಏನು ತೋರಿಸ್ತದೆ ಅದನ್ನೇ ನೀನು ನೋಡಿದಾಗ ನೀನು ಸಂತೈಸಲ್ಪಡುತ್ತೆ, ನೀನು ಆಧರಿಸಲ್ಪಡುತ್ತೆ. ಪ್ರೈಸ್ ಗಾಡ್. ನಿನಗೇನು ಕೊಡಲ್ಪಟ್ಟಿದೆ, ನಿನಗೆ ಕ್ರಿಸ್ತನಲ್ಲಿ ಅಧಿಕಾರ ಕೊಡಲ್ಪಟ್ಟಿದೆ. ಯೇಸು ಮೇಳದ ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀನು ಹೊರಟು ಹೋಗಿ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ಜನರಿಗೆ ಸುವಾರ್ತೆಯನ್ನು ಹೇಳ್ರಿ, ಈ ಒಳ್ಳೆಯ ಸುದ್ದಿಯನ್ನು ಹೇಳ್ರಿ. ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾಸ್ಥಾನ ಕೊಡಿದೆ. ಗೋ ಆ್ಯಂಡ್ ಟೆಲ್ ದಿಸ್ ಗುಡ್ ನ್ಯೂಸ್. ವಾಟ್ ಈಸ್ ಗುಡ್ ನ್ಯೂಸ್? ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದಂತೆ ಹೇಳ್ರಿ. ಆ ಅಧಿಕಾರವೇ ಯಾರು ಯಾರು ಯೇಸುವನ್ನು ಅಂಗೀಕಾರ ಮಾಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಆತನು ಕೊಟ್ಟಿದ್ದಾನೆ. ನೀವು ದೇವರ ಮಕ್ಕಳಾಗಿದ್ದರೆ ನೀವು ಬಾಧ್ಯರಾಗಿದ್ದೀರಿ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ನೀವು ಬಾಧ್ಯರಾಗಿದ್ದೀರಿ. ದುರಾತ್ಮಗಳು ನಿಮ್ಮ ಜೀವಿತದಲ್ಲಿ ಇಲೀಗಲ್ ದೊರೆತನ ಮಾಡಲಿಕ್ಕೆ, ಡಿಸ್ಕರೇಜ್ಮೆಂಟ್ ಇಂಪಾಸಿಬಲ್, ನಿಮ್ಮನ್ನು ಡಿಸ್ಕರೇಜ್ ಮಾಡುವುದು, ಆಪರೇಷನ್ ನಿಮ್ಮನ್ನು ಆಳಲು ಆಗುವುದಿಲ್ಲ, ಸಿಕ್ನೆಸ್ ಡಿಸೀಸ್ಗಳು ನಿಮ್ಮನ್ನು ಆಳಲಾಗುವುದಿಲ್ಲ, ವಿಚ್ ಕ್ರಾಫ್ಟ್ಗಳು ನಿಮ್ಮನ್ನು ಆಳಲಾಗುವುದಿಲ್ಲ, ವ್ಯಾಧಿಗಳು ನಿಮ್ಮನ್ನು ಆಳಲಾಗುವುದಿಲ್ಲ, ಕೊರತೆಗಳು ನಿಮ್ಮನ್ನು ಆಳಲಾಗುವುದಿಲ್ಲ, ದುರಾತ್ಮನ ಯಾವುದೇ ಸ್ಟ್ರಾಟಜಿ ಪ್ಲಾನ್ ನಿಮ್ಮನ್ನು ಆಳಲು ಆಗುವುದೇ ಇಲ್ಲ. ಯಾಕಂದರೆ ನೀವು ದೇವರಿಂದ ಕರೆಯಲ್ಪಟ್ಟವರು. ನಿಮ್ಮಲ್ಲಿ ಏನಿದೆ? ನಿಮ್ಮಲ್ಲಿ ಕ್ರಿಸ್ತನಲ್ಲಿ ಅಧಿಕಾರ ಇದೆ. ಪವಿತ್ರಾತ್ಮ ನಿಮ್ಮ ಒಳಗೆ 24/7 ವಾಸ ಮಾಡ್ತಾ ಇದ್ದಾನೆ. ನೀವು ಯಾರಾಗಿದ್ದೀರಿ? ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಿಸ್ತನಲ್ಲಿ
ದೇವರ ಸ್ವತ್ತಾಗಿದ್ದೀರಿ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಿ. ದೇವರಿಂದ ದೊರಕಿ ನಿಮ್ಮಲ್ಲಿ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿ ಆಗಿದ್ದಂತೆ ನಿಮಗೆ ಗೊತ್ತಿಲ್ಲವೋ? ಪ್ರಿಯರಿ, ಇದನ್ನು ಆಲೋಚಿಸಿಕೊಂಡು ನಿಮ್ಮನ್ನು ನೀವು ಸಂತೈಸಿಕೊಳ್ಳಿರಿ. ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ಹಳೆ ಒಡಂಬಡಿಕೆಯಲ್ಲಿ ನಾನು ನಿನ್ನ ಪುರಾತನ ವಿಧಿಗಳನ್ನು ನೆನಪು ಮಾಡಿಕೊಂಡು ನನ್ನನ್ನು ಸಂತೈಸಿಕೊಂಡಿದ್ದೇನೆ. ಯಾಕೆ? 51ನೇ ವಚನದಲ್ಲಿ ಹೇಳ್ತದೆ ಕೀರ್ತನೆ, ಗರ್ವಿಷ್ಠರು ನನ್ನನ್ನು ಬಹಳವಾಗಿ ಹಾಸ್ಯ ಮಾಡಿದರು, ಅದನ್ನು ಮೆಡಿಟೇಟ್ ಮಾಡಿ ಕೂತ್ಕೊಳ್ಳಿಲ್ಲ, ಅದನ್ನು ಧ್ಯಾನ ಮಾಡಿ ಕೂತ್ಕೊಳ್ಳಿಲ್ಲ. ಅವರು ಹಾಗೆ ಹೇಳಿದರು, ಇವರು ಹಾಗೆ ಹೇಳಿದರು, ಆಂಟಿ ಹಾಗೆ ಹೇಳಿದರು, ದೊಡ್ಡಪ್ಪ ಹಾಗೆ ಹೇಳಿದರು, ಚಿಕ್ಕಪ್ಪ ಹಾಗೆ ಹೇಳಿದರು, ಒಬ್ಬ ಲೀಡರ್ ಹಾಗೆ ಹೇಳಿದ, ಆ ಪಾಸ್ಟರ್ ಹಾಗೆ ಹೇಳಿದರು, ಹಾಗೆ ಹೇಳ್ಬೋದಿತ್ತು ಅವರು. ನೋ, ಅದನ್ನು ಮೆಡಿಟೇಟ್ ಮಾಡಲಿಲ್ಲ. ಯಾರ ಹಾಸ್ಯಾಸ್ಪದ ಮಾತುಗಳನ್ನು, ಕ್ರಿಟಿಸೈಸ್ ಮಾತುಗಳನ್ನು, ಕಮೆಂಟ್ಸ್ಗಳನ್ನು, ಓಕೆ, ಯಾರ್ಯಾರ ಗೇಲಿ ಮಾತುಗಳನ್ನು. ಜನರು ದೇವರನ್ನು ವಾಕ್ಯಕ್ಕೆ ಕಿವಿ ಕೊಡುವುದಕ್ಕಿಂತ ಹೆಚ್ಚಾಗಿ ಅವರ ಬಗ್ಗೆ ಇತರರು ಏನು ಹೇಳ್ತಾರಂತ ಕಾಯ್ತಾ ಇರ್ತಾರೆ. ಯಾರ ಹೊಗಳಿಕೆಯನ್ನು ತೆಗೆದುಕೊಳ್ಬೇಡ್ರಿ, ಹೊಗಳಿದ ವ್ಯಕ್ತಿಯ ನಾಳೆ ತೆಗಳುತ್ತಾನೆ. ಯಾವ ಮನುಷ್ಯರು ಯೇಸುವಿಗೆ ಹೊಸಾನ ಹೊಸಾನ ಅಂತ ಕರೆದರು ಮೊದಲನೇ ದಿನದಲ್ಲಿ, ಅದೇ ಜನರು ನೆಕ್ಸ್ಟ್ ಡೇ ಅವನನ್ನು ಶಿಲುಬೆಗೆ ಹಾಕು ಅಂತ ಹೇಳಿದರು. ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ದ ಪ್ರೇಸ್ ಆಫ್ ದ ಪೀಪಲ್, ಮತ್ತು ಜನರ ಪ್ರೇಸ್ಗೋಸ್ಕರ ನೀನು ಮತ್ತೆ ಸ್ಲೋಲಿಯಾಗಿ ಅವರನ್ನು ಮೆಚ್ಚಿಸಲಿಕ್ಕೆ ನೀನು ಜಾರ್ತಿ. ಯಾರ ಹೊಗಳಿಕೆಯ ಮಾತುಗಳಿಗೂ ಅಥವಾ ತೆಗಳಿಕೆಯ ಮಾತುಗಳಿಗೂ ಕಿವಿಗೊಡಬೇಡ. ಒಬ್ಬನಿಗೆ ನೀನು ಯಾರಂತ ದೇವರು ಸರ್ಟಿಫಿಕೇಟ್ ಕೊಡಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆಗಾರನು ಹೇಳ್ತಾನೆ, ಗರ್ವಿಷ್ಠರು ನನ್ನನ್ನು ಬಹಳವಾಗಿ ಹಾಸ್ಯ ಮಾಡಿದರು, ಆದರೂ ನಾನು ನಿನ್ನ ಧರ್ಮಶಾಸ್ತ್ರನು ಬಿಡಲಿಲ್ಲ. ನಿನ್ನ ವಾಕ್ಯಕ್ಕೆ ನಾನು ಪ್ರಥಮ ಸ್ಥಾನ ಕೊಟ್ಟೆ, ನಿನ್ನ ವಾಕ್ಯವನ್ನೇ ನಾನು ಕೈಗೊಂಡು ನಡೆದೆ, ಮತ್ತು ನಿನ್ನ ಪುರಾತನ ವಿಧಿಗಳನ್ನು ನೆನಪು ಮಾಡಿಕೊಂಡು ನನ್ನನ್ನು ಸಂತೈಸಿದೆ, ನನ್ನನ್ನು ಬಲಪಡಿಸಿದೆ, ನನ್ನನ್ನು ಉತ್ತೇಜನ ಪಡಿಸಿದೆ. ಐ ಎನ್ಕರೇಜ್ಡ್ ಮೈ ಸೆಲ್ಫ್, ಎನ್ಕರೇಜ್ಡ್. ಯಾಕಂದರೆ ದಾವಿದನಿಗೆ ಒಂದು ಪರಿಸ್ಥಿತಿ ಬಂದಿತ್ತು. ಏನು ಪರಿಸ್ಥಿತಿ? ಒಂದು ಕಡೆಯಲ್ಲಿ ಸೌಲನು ಅವನಿಗೆ ವಿರೋಧ ಕೊಲ್ಲಿಕ್ಕೆ, ಇನ್ನೊಂದು ಕಡೆಯಲ್ಲಿ ಫಿಲಿಸ್ಟಿಯರ್ ವಿರೋಧ, ಇನ್ನೊಂದು ಕಡೆಯಲ್ಲಿ ಅಮಲೇಖ್ಯರು ಬಂದು ಅವನ ಹೆಂಡತಿ ಮಕ್ಕಳನ್ನು, ಅವನೊಟ್ಟಿಗೆ ಒಂದು 600 ಮಂದಿ ಇದ್ದರು, ಅವರ ಹೆಂಡತಿ ಮಕ್ಕಳನ್ನು, ಅವರ ಸೊತ್ತನ್ನೆಲ್ಲ ಕೊಂಡೋಗಿದ್ದಾರೆ. ಯಾರನ್ನು ಕೊಲ್ಲಿಲ್ಲ ಅಂತ ಬೈಬಲ್ ಹೇಳ್ತದೆ. ಅವರು ಹಿಂದಕ್ಕೆ ಬರುತ್ತಿರುವಾಗ 600 ಮಂದಿ ಒಂದೇ ಲೆಕ್ಕದಲ್ಲಿ ಅವರು ಬೊಬ್ಬೆ ಹಾಕಿದರು, ಗೋಳಾಡಿದರು. ಅವರ ಗೋಳು ದೂರದವಾಗಿ ಕೇಳಿಸ್ತ ಅಂತ ಬೈಬಲ್ ಹೇಳ್ತದೆ, ದೂರದವರೆಗೆ. ಆ ಸಿಟ್ಟಿನಿಂದ, ಆ ಒಂದು ಕುಗ್ಗುವಿಕೆಯಿಂದ ನಿರಾಶೆಗೊಂಡವರಾಗಿ ಅವರು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು. 1 ಸಾಮ್ಯುಯೇಲ 30:6 ವಚನದಲ್ಲಿ ಹೇಳ್ತದೆ, ದಾವೀದನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಕೇವಲ ಇಕ್ಕಟ್ಟು ಅಲ್ಲ, ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ನಾವು ನೋಡಲಿಕ್ಕೆ ಹೋದರೆ ಸಿಗ್ತದೆ, ಆದರೂ ದಾವೀದನು ತನ್ನನ್ನು ತನ್ನ ದೇವರಲ್ಲಿ ಬಲಪಡಿಸಿಕೊಂಡನು. ದ ಕ್ವಶ್ಚನ್, ಹೇಗೆ ದಾವೀದನು ತನ್ನನ್ನು ತನ್ನ ದೇವರಲ್ಲಿ ಬಲಪಡಿಸಿಕೊಂಡನು? ದಾವೀದನು ತನ್ನನ್ನು ತನ್ನ ದೇವರಲ್ಲಿ ಬಲಪಡಿಸಿಕೊಂಡದ್ದು ವಾಕ್ಯದ ಮೂಲಕ. ಅದಕ್ಕೋಸ್ಕರ ಇಲ್ಲಿ ಬರೆಯಲ್ಪಟ್ಟಿದೆ, ಗರ್ವಿಷ್ಠರು ನನ್ನ ಬಹಳವಾಗಿ ಹಾಸ್ಯ ಮಾಡಿದರು, ಆದರೂ ನಾನು ನಿನ್ನ ಧರ್ಮಶಾಸ್ತ್ರವನ್ನು ಬಿಡಲಿಲ್ಲ. ಯಹೋವನೇ, ನಿನ್ನ ಪುರಾತನ ವಿಧಿಗಳನ್ನು ನೆನಪು ಮಾಡಿಕೊಂಡು ನನ್ನನ್ನು ಸಂತೈಸಿಕೊಂಡಿದ್ದೇನೆ. ಪ್ರೇರೆ, ಇವತ್ತು ಸಂತೈಸುವುದಕ್ಕೋಸ್ಕರ ಇನ್ನೊಬ್ಬ ಮನುಷ್ಯರನ್ನು ಕಾಯಬೇಡ್ರಿ, ಇನ್ನೊಬ್ಬ ವ್ಯಕ್ತಿ ಬಂದು ನಾನು ಸಂತೈಸ್ತೇನಂತ ಕಾಯಬೇಡ್ರಿ. ನಿಮಗೆ ವಾಕ್ಯ ಕೊಡಲ್ಪಟ್ಟಿದೆ. ದಾವಿದನ್ನು ಸಂತೈಸಲಿಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ದೇವರು ಒಬ್ಬನು ಬಿಟ್ಟರೆ ಬೇರೆ ಯಾರೂ ಕೂಡ ಆತನು ಸಂತೈಸಲಿಕ್ಕೆ ಇರಲಿಲ್ಲ. ನಿಮ್ಮನ್ನು ಸಂತೈಸುವ ಆತನು ನಿಮ್ಮ ದೇವರಾಗಿದ್ದಾನೆ. ಎನ್ಕರೇಜ್ ಯುವರ್ ಸೆಲ್ಫ್ ಇನ್ ದ ಲಾರ್ಡ್, ಕಂಫರ್ಟ್ ಯುವರ್ ಸೆಲ್ಫ್ ಇನ್ ದ ಲಾರ್ಡ್. ಕರ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಹೇಗೆ ಬಲಗೊಳ್ಳುವುದು? ಲರ್ನ್ ಟು ರಿಜಾಯ್ಸ್ ಇನ್ ಇಸ್ ವರ್ಡ್, ಲರ್ನ್ ಟು ರಿಜಾಯ್ಸ್ ಇನ್ ಇಸ್ ವರ್ಡ್. ಕರ್ತನಲ್ಲಿರುವ ಆನಂದವೇ ನಮ್ಮ ಆಶ್ರಯವಾಗಿದೆ, ಬಲವಾಗಿದೆ. ದ ಜಾಯ್ ಆಫ್ ದ ಲಾರ್ಡ್ ಇಸ್ ಅವರ್ ಸ್ಟ್ರೆಂತ್. ವೆನ್ ಯು ರಿಜಾಯ್ಸ್ ಇನ್ ದ ಲಾರ್ಡ್, ವೆನ್ ಯು ಮೆಡಿಟೇಟ್ ಇಸ್ ವರ್ಡ್ ಅಂಡ್ ರಿಜಾಯ್ಸ್, ಯಾವಾಗ ನೀವು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ನೀನು ಸಂತೋಷ ಪಡುತ್ತಿ, ನಿನ್ನ ಪರಿಸ್ಥಿತಿಗಳು ಬದಲಾಗ್ತವೆ, ನಿನ್ನ ಸಿಚುವೇಶನ್ಗಳು ಚೇಂಜ್ ಆಗ್ತವೆ.
ದೇವರು ನಿನ್ನ ಡೆಸ್ಟಿನಿಯನ್ನು ಚೇಂಜ್ ಮಾಡುತ್ತಾನೆ. ಅದರಿಂದ ಪ್ರಿಯರೇ, ದೇವರ ವಾಕ್ಯ ನಮಗೆ ಕೇವಲ ಕೊಡಲ್ಪಟ್ಟದ್ದು, ಅದು ಕೇವಲ ಕಥೆಯಾಗಿ ಓದಲಿಕ್ಕೆ ಅಲ್ಲ, ಕೇವಲ ಬೋಧಿಸ್ಲಿಕ್ಕೂ ಅಲ್ಲ, ಇನ್ನೊಬ್ಬರಿಗೆ ಕೆಳಗೆ ಹಾಕಲಿಕ್ಕೆ ಅಲ್ಲ, ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಅಲ್ಲ, ನಾವು ಬುದ್ಧಿವಂತರಂತ ಇತರಿಗೆ ತೋರಿಸ್ಲಿಕ್ಕೆ ಕೂಡ ಅಲ್ಲ, ಅಥವಾ ನನಗೆ ವಾಕ್ಯ ಗೊತ್ತಿದೆ ಅಂತ ಹೇಳಿಕೊಂಡು ಇನ್ನೊಬ್ಬರಿಗೆ ಕಮೆಂಟ್ ಹೊಡೆಯಲಿಕ್ಕೆ ಕೂಡ ಅಲ್ಲ. ಬೈಬಲ್ತೆ ಮೂರ್ಖನ ಬಾಯಿಯಲ್ಲಿ ಜಾನೋಕ್ತಿ, ಅದು ಕುಡುಕನ ಕೈಯಲ್ಲಿ ಮುಳ್ಳುಗೋಲಿದ್ದ ಹಾಗೆ ಅಂತ. ಆ ರೀತಿ ಅಲ್ಲ, ದೇವರ ವಾಕ್ಯ ನಮಗೆ ಕೊಟ್ಟದ್ದು ಅದು ನಮಗೆ ಜೀವಿಸಲಿಕ್ಕೆ, ನಮ್ಮನ್ನು ನಾವು ಆ ವಾಕ್ಯದ ಮೂಲಕ ಬಲಗೊಳ್ಳಲಿಕ್ಕೆ, ಸಂತೈಸಲಿಕ್ಕೆ. ದೇವರ ವಾಕ್ಯ, ದೇವರು ನಮ್ಮ ಹತ್ರ ಮಾತಾಡು. ಯೇಸು ಸ್ವಾಮಿ ಹೇಳಿದ, ಮನುಷ್ಯನು ಬದುಕುವುದು ರೊಟ್ಟಿದಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ಆತನು ಬದುಕುತ್ತಾನೆ. ಯಾರಾದರೂ ನಿಮಗೆ ಎನ್ಕರೇಜ್ ಮಾಡಬೇಕಾದ್ರೆ, ಸಂತೈಸಬೇಕಾದರೆ ಓನ್ಲಿ ತ್ರೂ ದ ವರ್ಡ್. ವಾಕ್ಯವನ್ನು ಬಿಟ್ಟು ಅವನು ಏನು ಸಂತೈಸಲಿಕ್ಕೆ ಆಗುವುದಿಲ್ಲ. ನಿಮ್ಮ ಹತ್ರ ವಾಕ್ಯ ಇದ್ದರೆ ನೀವು ಸಂತೈಸಲ್ಪಡ್ತೀರಿ. ನೀವು ಸಂತೈಸಲ್ಪಟ್ಟರೆ ಒಂದು 10 ಜನರು ನೀವು ಸಂತೈಸ್ತೀರಿ, ಅಥವಾ 1,000 ಜನರನ್ನು ಸಂತೈಸ್ತೀರಿ, ಅನೇಕ ಜನರು ನೀವು ಸಂತೈಸ್ತೀರಿ, 1,000,000 ಜನರು ನೀವು ಸಂತೈಸಲಿಕ್ಕೆ ಶಕ್ತರು. ಪ್ರೈಸ್ ಗಾಡ್. ಅನೇಕರನ್ನು ಸಂತೈಸಿದಗೋಸ್ಕರ ದೇವರು ನಿಮ್ಮನ್ನು ಕರೆದಿದ್ದಾನೆ. ಯು ಆರ್ ಕಾಲ್ಡ್. ಸಿ, ಇಲ್ಲಿ 53ನೇ ವಚನ ಇರ್ತದೆ, ನಿನ್ನ ಧರ್ಮ ಭ್ರಷ್ಟರಾದ ದುಷ್ಟರಿಗಾಗಿ ಉರಿಗೊಂಡಿದ್ದೇನೆ, ನನ್ನ ಪ್ರವಾಸದ ಮನೆಯಲ್ಲಿ ನಿನ್ನ ನಿಬಂಧನೆಗಳು ನನಗೆ ಗಾಯನವಾದವು. ನನ್ನ ಪ್ರವಾಸದ ಮನೆ ಅಂದರೆ ಶರೀರ ಎಂಬುವಂಥದ್ದು ಅದು ನಿನ್ನ ವಾಸದ ಮನೆ. ಇಲ್ಲಿ ನಾವೆಲ್ಲರೂ ಪ್ರವಾಸಿಗಳಾಗಿದ್ದೇವೆ. ಪ್ರೈಸ್ ಗಾಡ್. ಪ್ರವಾಸಿಗಳು ನಾವು. ಲೋಕದಲ್ಲಿ ಇದ್ದರೂ ನಾವು ಲೋಕದವರಲ್ಲ. ಯೇಸು ಸ್ವಾಮಿ ಹೇಳಿದ, ನಾನು ಲೋಕದಲ್ಲಿ ಇದ್ದರೂ ನಾನು ಲೋಕದವನಲ್ಲ. ಯಹೂದ್ಯರಿಗೆ ಹೇಳಿದ, ನೀವು ಕೆಳಗಿನವರು, ನಾನು ಮೇಲಿನವರು. ಯೇಸು ಸ್ವಾಮಿ ಪುನಃ ಹೇಳಿದ, ತಂದೆ ನಾನು ಲೋಕದವನ ಅಲ್ಲದೇ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ. ಪ್ರಿಯರು, ನಾವು ಲೋಕದವರಲ್ಲ. ಅದಕ್ಕೋಸ್ಕರ ಈ ಪ್ರವಾಸದ ಮನೆಯಲ್ಲಿ ವಾಸಿಸಲಿಕ್ಕೆ ದೇವರು ನಮಗೆ ವಾಕ್ಯಗಳನ್ನು ಕೊಟ್ಟಿದ್ದಾನೆ. ಪ್ರೈಸ್ ಗಾಡ್. ಆ ವಾಕ್ಯಗಳೇ ನಮ್ಮ ಹಾಡು, ಆ ವಾಕ್ಯಗಳೇ ನಮ್ಮ ಗಾಯನ, ಆ ವಾಕ್ಯಗಳೇ ನಮ್ಮ ಸ್ತುತಿ, ಆ ವಾಕ್ಯಗಳೇ ನಮ್ಮ ಆರಾಧನೆ. ದ ವರ್ಡ್ ಈಸ್ ಅ ಟ್ರೂತ್. ವಾಕ್ಯ ಎಂಬುವಂಥದ್ದು ಅದು ಸತ್ಯ. ತಂದೆಯನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ತಂದೆ ಬಯಸ್ತಾನಲ್ಲವೇ. ದೇವರು ಆತ್ಮಸ್ವರೂಪಿ, ತಂದೆಯನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ತಂದೆ ಬಯಸ್ತಾನೆ. ಗಾಡ್ ಇಸ್ ದ ಸ್ಪಿರಿಟ್. ಆತನು ಆರಾಧಿಸುವವರು ಸತ್ಯಕ್ಕೆ ತಕ್ಕ ಹಾಗೆ ಆತ್ಮೀಯ ರೀತಿಯಲ್ಲಿ ಆರಾಧಿಸಬೇಕು. ದ ಇಂಗ್ಲೀಷ್ನಲ್ಲಿರ್ತದೆ, ಹೀ ಹೂ ವರ್ಷಿಪ್ ಗಾಡ್ ಮಸ್ಟ್ ವರ್ಷಿಪ್ ಹಿಮ್ ಸ್ಪಿರಿಟ್ ಆ್ಯಂಡ್ ಟ್ರೂತ್. ಟ್ರೂತ್ ಅಂದರೆ ರಿಯಾಲಿಟಿ. ಅದರಿಂದ ಪ್ರತಿಯೊಂದು ವಾಕ್ಯಗಳು ರಿಯಾಲಿಟಿ ಆಗಿದೆ, ನಿಜವಾಗಿದೆ. ಅದಕ್ಕೋಸ್ಕರ ಈ ಸ್ವಾಮಿ ಬೆಸ್ಟ್ ಮಾತುಗಳನ್ನು ಉಪಯೋಗಿಸ್ತಾನೆ. ನಿಜವಾಗಿ ನಾನು ನಿಮಗೆ ಹೇಳುತ್ತೇನೆ, ನಿಜವಾಗಿ ನಾನು ನಿಮಗೆ ಹೇಳುತ್ತೇನೆ. ಅದರಿಂದ ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಅದು ನಿಜ. ಅದರಿಂದ ಯಾವಾಗಲೂ ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ನೀವು ಯಾವಾಗ ಹೇಳ್ತೀರಿ, ನಿಮ್ಮನ್ನು ಆ ವಾಕ್ಯದಲ್ಲಿ ಸಂತೈಸ್ತೀರಿ. ಜನರು ಎಷ್ಟೇ ಕ್ರಿಟಿಸೈಸ್ ಮಾಡಲಿ, ಹಾಸ್ಯ ಮಾಡಲಿ, ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವವರು ಗರ್ವಿಷ್ಠರು ಹಾಸ್ಯ ಮಾಡಬಹುದು, ಬಟ್ ಯುವರ್ ರೆಸ್ಪಾನ್ಸಿಬಿಲಿಟಿ ಸ್ಟ್ಯಾಂಡ್ ಆನ್ ಗಾಡ್ಸ್ ವರ್ಡ್. ದೇವರ ವಾಕ್ಯದಲ್ಲಿ ಧೈರ್ಯವಾಗಿ ನಿಲ್ಲಿ, ಧೈರ್ಯವಾಗಿ ಆ ವಾಕ್ಯವನ್ನು ಮಾತಾಡಿ, ಧೈರ್ಯವಾಗಿ ಆ ವಾಕ್ಯವನ್ನು ಸ್ತುತಿಸಿರಿ, ಹಾಡಿರಿ. ಓಕೆ ಪ್ರಿಯರೇ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕನ ಒಡೆಯನಿಂದ ನೀವು ಅಂಗೀಕಾರ ಮಾಡಲಿಲ್ಲ, ಇದು ನಿಮ್ಮ ಸಮಯವಾಗಿದೆ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಏಸು ಕ್ರಿಸ್ತನ ಹೆಸರಿನಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಏಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಥ್ಯಾಂಕ್ ಯು ಲಾರ್ಡ್ ಯ ಗ್ರೇಸ್, ಥ್ಯಾಂಕ್ ಯು ಲಾರ್ಡ್ ಯ ಅನಾಯಿಂಟಿಂಗ್, ಥ್ಯಾಂಕ್ ಯು ಲಾರ್ಡ್ ಯ ಫೇವರ್ ಆಫ್ ಗಾಡ್. ತಂದೆ, ಕ್ರಿಸ್ತನಲ್ಲಿ ನಾವು ನಿನ್ನ ಮಕ್ಕಳಾಗಿದ್ದೇವೆ, ಕ್ರಿಸ್ತನ ನಾವು ಬಿಡುಗಡೆ ಹೊಂದಿದ್ದೇವೆ. ಇವತ್ತು ವಾಕ್ಯದ ಮೂಲಕ ಮಾತಾಡಿದೆ, ಗರ್ವಿಷ್ಠರು ನನ್ನನ್ನು ಬಹಳವಾಗಿ ಹಾಸ್ಯ ಮಾಡಿದರು, ನಾನು ನಿನ್ನ ಧರ್ಮಶಾಸ್ತ್ರವನ್ನು ಬಿಡಲಿಲ್ಲ. ಅದರ ಅರ್ಥ ಕರ್ತನೆ, ಕ್ರಿಸ್ತನಲ್ಲಿ
ನಿನ್ನ ವಾಕ್ಯವನ್ನು ನಾವು ಬಿಡಲಿಲ್ಲ. ನಿನ್ನ ವಾಕ್ಯ ನಮ್ಮ ಕುರಿತಾಗಿ ಏನು ಹೇಳ್ತದೋ ಅದೇ ನಾವಾಗಿದ್ದೇವೆ, ಏನು ಮಾಡಲು ಹೇಳ್ತದೆ ಅದನ್ನು ಮಾಡುವವರಾಗಿದ್ದೇವೆ, ಏನು ಹೊಂದಲು ಹೇಳ್ತದೆ ಅದನ್ನು ಹೊಂದುವರಾಗಿದ್ದೇವೆ. ಎಲ್ಲ ಒಂದು ರೀತಿಯ ಹಾಸ್ಯದ ತಮಾಷೆಗಳನ್ನು ನಾವು ತಿರಸ್ಕರಿಸ್ತಾ ಇದ್ದೇವೆ. ನಿನ್ನ ಪುರಾತನ ವಿಧಿಗಳನ್ನು ನೆನಪು ಮಾಡಿಕೊಂಡು ನಮ್ಮನ್ನು ನಾವು ಸಂತೈಸಿದ್ದೇವೆ. ಕರ್ತನೆ ಥ್ಯಾಂಕ್ ಯು ತಂದೆ. ಕರ್ತನೆ ಅಪೋಸ್ತಲರ ಮೂಲಕ, ಕರ್ತನೆ ಅನೇಕ ದೇವ ಭಕ್ತರ ಮೂಲಕ ನೀನು ಮಾಡಿದ ಎಲ್ಲ ಒಳ್ಳೆಯ ಕೆಲಸಗಳನ್ನು ನಾವು ನೆನಪು ಮಾಡಿಕೊಂಡು ನೀವು ನಮ್ಮಲ್ಲಿ ಕೂಡ ಅದೇ ಮಾಡಿದ್ದೆ ಎಂದು ನಾವು ನಮ್ಮನ್ನು ಸಂತೈಸಿಕೊಂಡಿದ್ದೇವೆ. ವಿ ಥ್ಯಾಂಕ್ ಯು ಫಾದರ್, ಯುವರ್ ಗ್ರೇಸ್ ಆ್ಯಂಡ್ ಫೇವರ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಯಾರು ನೀವು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ ಇನ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ ಇನ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರನ್ನು ನಾವು ಬ್ಲೆಸ್ ಮಾಡ್ತಾ ಇದ್ದೇವೆ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಅನೇಕರಿಗೆ ಆಶೀರ್ವಾದವಾಗಲಿ. ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ಪ್ರಾರ್ಥಿಸ್ತೇವೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ಜೆ ಟಿವಿಯಲ್ಲಿ ನೀವು ವೀಕ್ಷಿಸಿರಿ. 7 ಗಂಟೆಯಿಂದ 7:30, 7:30 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ವಿಕ್ಟ್ರಿ ಚರ್ಚ್ ಉಡುಪಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ನೆಕ್ಸ್ಟ್ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಓಕೆ, ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಮಾತಾಡ್ತಾ ಇದ್ದೇನೆ, ಬನ್ನಿ ನನ್ನೊಟ್ಟಿಗೆ ಜಾಯಿನ್ ಆಗಿ. ಅದೇ ರೀತಿ ವೆಬ್ಸೈಟ್ ಇದೆ, ವರ್ಡ್ ವಿಕ್ಟ್ರಿ .in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆಗಳು ಸಿಗ್ತದೆ, ವಚನದೊಂದಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ನಿರಂತರವಾಗಿ ಛೇದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ಜೆ ಟಿವಿಯಲ್ಲಿ ವೀಕ್ಷಿಸಿರಿ. ಆಮೆನ್.